ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿ ನಗರದ ಹೊಸೂರು ಬಳಿ ಇರುವ ಬಸ್ ನಿಲ್ದಾಣದ ವ್ಯವಸ್ಥೆ ವೀಕ್ಷಿಸಿದ ಜಗದೀಶ್ ಶೆಟ್ಟರ್, ಹೊಸೂರು ಟರ್ಮಿನಲ್ ನಿಂದ ಲಾಂಗ್ ರೂಟ್ ಬಸ್ ಬಿಡಲಾಗುವುದು, ಹಿಂದೆ ಆಗಿರುವ ತಪ್ಪುಗಳನ್ನು ತಿದ್ದುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವ. ದೇವರಿಗೆ ಪಟ್ಟಣದ ಪುರಸಭೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಆಗ್ರಹ. ಕಚೇರಿಯಲ್ಲಿ ಕರ್ತವ್ಯ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಪುರಸಭೆ ಅಧಿಕಾರಿ. ಕರ್ನಾಟಕ ಮಾದಿಗರ ರಕ್ಷಣಾ ಸೇವಾ ಸಂಘದಿಂದ ಮಿನಿ ವಿಧಾನಸೌಧ ಕಚೇರಿ ಮುಂದೆ ಪ್ರತಿಭಟನೆ. ರಾಜುಗೌಡರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ಕಲಬುರಗಿ ಜಿಲ್ಲೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಶ್ರೀರಾಮುಲು ಹಾಗೂ ರಾಜುಗೌಡ ಅಭಿಮಾನಿಗಳಿಂದ ಆಕ್ರೋಶ. ಈಗ ವಾರ್ತೆಗಳ ವಿವರ. ಹುಬ್ಬಳ್ಳಿಯಲ್ಲಿ ಬಿಆರ್ಟಿಎಸ್ ಯೋಜನೆ ಕಾಮಗಾರಿಯನ್ನ ಸಚಿವ ಜಗದೀಶ್ ಶೆಟ್ಟರ್ ವೀಕ್ಷಣೆ ಮಾಡಿದ್ರು. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ನಗರದ ಹೊಸೂರು ಬಳಿ ಇರುವ ಬಸ್ ನಿಲ್ದಾಣದಲ್ಲಿರುವ ವ್ಯವಸ್ಥೆ ವೀಕ್ಷಣೆ ಮಾಡಿ ಬಳಿಕ ಮಾತನಾಡಿದ ಅವರು, ಒಂದು ತಿಂಗಳಿನಲ್ಲಿ ಪ್ರಾಯೋಗಿಕ ಬಿಆರ್ಟಿಎಸ್ ಯೋಜನೆಗೆ ಚಾಲನೆ ನೀಡುವ ಮೂಲಕ ಹೊಸೂರು ಟರ್ಮಿನಲ್ ನಿಂದ ಲಾಂಗ್ ರೂಟ್ ಬಸ್ ಬಿಡಲಾಗುವುದು ಎಂದರು. ಯೋಜನೆಯಲ್ಲಿರುವ ಲೋಪದೋಷಗಳನ್ನು ಪರಿಶೀಲಿಸಿ ಸರಿಪಡಿಸಲಾಗುತ್ತಿದೆ, ಹಿಂದೆ ಆಗಿರುವ ತಪ್ಪುಗಳನ್ನು ತಿದ್ದುವಂತೆ ಅಧಿಕಾರಿಗಳಿಗೆ ಹೇಳಿದ್ದೇನೆಂದು ಹೇಳಿದರು. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಬಗೆಹರಲಿವೆ, ಸಾರ್ವಜನಿಕರಿಗೆ ಬಿಆರ್ಟಿಎಸ್ ವ್ಯವಸ್ಥಿತ ಸೇವೆಯನ್ನು ನೀಡಲಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಳಿಕ ಸಚಿವ ಸಂಪುಟದ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಖಾತೆ ಹಂಚಿಕೆಯಲ್ಲಿರುವ ಅಸಮಾಧಾನ ಎಲ್ಲವೂ ಶಮನವಾಗಿದೆ, ಯಾವುದೇ ಅನುಮಾನ ಬೇಡ, ಸರ್ಕಾರ ಸುಭದ್ರವಾಗಿ ಸರ್ಕಾರ ನಡೆಯುತ್ತದೆ, ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸಿಲ್ಲ ಎಂದು ಸಚಿವ ಜಗದೀಶ್ ಶೆಟ್ಟರ್ ನಕ್ಕು ಮುಂದೆ ನಡೆದರು. ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್ ಬಂದಿದೆ. ಕೊನೆ ಹಂತದಲ್ಲಿ ಏನೇನು ಫಿನಿಷಿಂಗ್ ವರ್ಕ್ ಇದೆ ಮತ್ತೊಂದು, ಮತ್ತು ಯಾವ್ದು ಇನ್ನೂ ಕಂಪ್ಲೀಟ್ ಆಗಿದ್ದಾವೆ, ಸ್ವಲ್ಪ ಪಬ್ಲಿಕ್ ಕಂಪ್ಲೇಂಟ್ಸು ಇದ್ದಾವೆ. ಅದಕ್ಕೆ ಇವತ್ತು ನಾವು ಎಮ್ ಡಿ ಅವರು ಮತ್ತು ಇನ್ನಿತರ ಅಧಿಕಾರಿಗಳು ಸ್ವತಃ ಬಸ್ನಲ್ಲಿ ಹೋಗಿ ಅದು ಬಸ್ನಲ್ಲಿ ಪ್ರಯಾಣಿಕರದು ಒಂದು ಇಂಟ್ರ್ಯಾಕ್ಷನ್ ಮಾಡಿಕೊಂಡು ಧಾರವಾಡದವ್ರಿಗೆ ಹೋಗಿ ಯಾವ ರೀತಿ ಟ್ರಾವೆಲರ್ಸದ್ದು ಪ್ರಯಾಣಿಕರದ್ದು ಏನು ಅಭಿಪ್ರಾಯ ಇದೆ ಅದನ್ನೂ ಒಂದು ಸಂಗ್ರಹ, ಮತ್ತು ಕೆಲವೊಂದು ಹೋಗುವಾಗ ಕೆಲವು ಕಡೆ ಫುಟ್ಪಾತ್ ವರ್ಕು ಮತ್ತೊಂದಿಷ್ಟು ಕೆಲವು ಇನ್ಕಂಪ್ಲೀಟ್ ಇದ್ದಾವೆ, ಮತ್ತು ಮೊನ್ನೆ ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕಡೆ ರಸ್ತೆಯಲ್ಲಿ ನೀರು ನಿಂತುವಂಥದ್ದು, ಅದರಲ್ಲಿ ಎನ್ ಟಿ ಟಿ ಎಫ್ ಧಾರವಾಡದಲ್ಲಿ ಅಲ್ಲಿ ಏನಾಗಿದೆ ಯು ಜಿ ಡಿ ಸಮಸ್ಯೆ, ಯು ಜಿ ಡಿ ಲೈನು ಅದನ್ನು ಸರಿಯಾಗಿ ಇನ್ಸ್ಟಾಲ್ ಮಾಡದಿದ್ದರಿಂದ ಅದು ಸಮಸ್ಯೆ ಆಗಿದ್ದು, ಅದಕ್ಕಾಗಿ ಮತ್ತೆ ಇವತ್ತು ಒಂದು ಸುಮಾರು 60 ಲಕ್ಷ ಇವತ್ತು ಖರ್ಚು ಮಾಡಿ ಅಲ್ಲಿ ಹೊಸದಾಗಿ ಯು ಜಿ ಡಿ ಲೈನ್ ಹಾಕುವಂಥದ್ದು ಅದನ್ನು ಸರಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಇನ್ನೂ ಬೇರೆ ಬೇರೆ ಕಡೆ ಸ್ಥಳಗಳಲ್ಲಿ ರೋಡ್ಗಳಲ್ಲಿ ನೀರು ನಿಂತಿದ್ದು ಇವೆಲ್ಲ ಕಂಪ್ಲೇಂಟ್ಸು ನನಗೆ ಪ್ರತಿ ಹಂತದಲ್ಲಿ ಬಂದಿತ್ತು. ಹಾಂ, 12 ಹಾಕತ್ತಾರೆ ಅದ್ರ ಸಲುವಾಗಿ ಅದ್ರ ಬಗ್ಗೆ ಎಲ್ಲವನ್ನು ಒಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಈ ಲೋಪೋಲ್ಸ್ ಎಲ್ಲ ಸರಿ ಮಾಡಬೇಕು. ಯಾಕಂದರೆ ಇದೆಲ್ಲ ಒಂದು ಹಂತಕ್ಕೆ ಬಂದರೆ ಆದಷ್ಟು ಬೇಗನೆ ಇನ್ನೊಂದು 1 ಮಂತು ಅವ್ರು 1.5 ಮಂತ್ ಒಳಗೆ ಈ ಬಿಆರ್ಟಿಸಿ ಯೋಜನೆಯನ್ನ. ಜೇವರ್ಗಿ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಕರ್ತವ್ಯ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಮಾದಿಗರ ರಕ್ಷಣಾ ಸೇವಾ ಸಂಘದಿಂದ ಆಗ್ರಹ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿಯಾದ ಕೆಎಸ್ ಲಕ್ಷ್ಮೀಶ್ ಹಾಗೂ ಪುರಸಭೆ ಅಭಿಯಂತರಾದ ಬಾಬುರಾವ್ ಮೇಲ್ಕರಿಯವರು ತಮ್ಮ ಕರ್ತವ್ಯ ದುರುಪಯೋಗ ಮಾಡಿಕೊಂಡು ಪ್ರಭಾರಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಲಕ್ಷ್ಮಣ ದೊಡ್ಮನಿಯವರಿಗೆ ದಿನನಿತ್ಯ ಮಾನಸಿಕವಾಗಿ ಕಿರುಕುಳ ನೀಡುವುದಲ್ಲದೆ ಜಾತಿ ನಿಂದನೆ ಮಾಡುತ್ತಿದ್ದು ಕರ್ತವ್ಯ ದುರುಪಯೋಗ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ಮಾದಿಗರ ರಕ್ಷಣಾ ಸೇವೆ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದ ಸುಭಾಷ್ ಕಾಂಬಳೆ ವಕೀಲರು ಒತ್ತಾಯಿಸಿದ್ದಾರೆ.
ಪಟ್ಟಣದ ಮಿನಿ ವಿಧಾನಸೌಧದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಕಾಂಬಳಿ, ಕರ್ತವ್ಯ ದುರುಪಯೋಗ ಮಾಡುತ್ತಿರುವ ಪರಿಸರ ಅಭಿಯಂತರಾದ ಬಾಬುರಾವ್ ಮೇಲ್ಕೆರೆಯವರು ಮಾದಿಗ ಜಾತಿಗೆ ಸೇರಿದ ಲಕ್ಷ್ಮಣ್ ನಿನಗೆ ಇಲ್ಲಿ ನೌಕರಿ ಮಾಡಲು ಬಿಡುವುದಿಲ್ಲ ಎಂದು ಹೇಳುತ್ತಾ, ದಿನಾಲು ನೋಟಿಸ್ಗಳ ಮೇಲೆ ನೋಟಿಸ್ ಹಾಕುವ ಮೂಲಕ 24 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರ ಕೊಡಬೇಕು, ಇಲ್ಲವಾದರೆ ನಿನಗೆ ನೌಕರಿಯಿಂದ ತೆಗೆದು ಹಾಕುತ್ತೇನೆಂದು ಮುಖ್ಯಾಧಿಕಾರಿಗಳ ಮುಖಾಂತರ ನೋಟಿಸ್ ನೀಡುತ್ತಿದ್ದಾರೆ. ಅಲ್ಲದೆ ಕೆಲವು ದಿನಗಳ ಹಿಂದೆ ಪೌರ ಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಮಾನಸಿಕ ಹಿಂಸೆ ನೀಡುವ ಮೂಲಕ ಸಿಬ್ಬಂದಿ ವರ್ಗಕ್ಕೂ ಭಯದ ವಾತಾವರಣ ಸೃಷ್ಟಿಸಿದ್ದರು. ಕಾರಣ ಕೂಡಲೇ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಂತರ ತಹಸೀಲ್ದಾರ್ ಸಿದ್ದರಾಮ್ ಹೊಸಕೇವರ ಮುಖಾಂತರ ಸಹಾಯಕ ಆಯುಕ್ತರು ಕಲಬುರಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯಲ್ಲಪ್ಪ, ಮಲ್ಲಿಕಾರ್ಜುನ್ದಿನ್ನಿ, ಸುಭಾಷ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಕರ್ನಾಟಕ ಮಾದಿಗ ದಂಡೂರ ರಕ್ಷಣಾ ಕರ್ನಾಟಕ ಮಾದಿಗ ರಕ್ಷಣಾ ಸೇವಾ ಸಂಘದ ವತಿಯಿಂದ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಮಾನ್ಯ ಲಕ್ಷ್ಮಣರವರು ಪುರಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೇವಕರಾಗಿ, ಮತ್ತು ಕಿರಿಯ ಆರೋಗ್ಯ ನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ವಿನಾಕಾರಣದಿಂದ ಬಾಬುರಾವ್ ಮೇಲ್ಕೆರೆ ಅಂತ ಪರಿಸರ ಅಭಿಯಂತರರು ಮತ್ತು ಹಾಗೂ ಮುಖ್ಯಾಧಿಕಾರಿಗಳು ವೈಯಕ್ತಿಕವಾಗಿ ಅವರಿಗೆ ನೋಟಿಸ್ ಕೊಡುವುದರ ಮುಖಾಂತರ ಅವರಿಗೆ ಮಾನಸಿಕ ಹಿಂಸೆ ಮತ್ತು ಕಿರುಕುಳ ಜೀವ ಭಯ ಹಾಕುವುದರ ಮೂಲಕ ನಿನಗೂ ನಾವು ಇಲ್ಲಿ ನೌಕರಿ ಮಾಡೋದಲ್ಲಿ ಬಿಡೋದಿಲ್ಲ, ನೀನು ನಮ್ಮ ಮಾತು ಕೇಳಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ವೈಯಕ್ತಿಕ ಒಂದು ಕಾರಣ ಅವರ ಮೇಲೆ ದಬಾವ್ ಹಾಕುವುದರ ಮೂಲಕ ಅವರು ನಮ್ಮ ಗಮನಕ್ಕೆ ಬಂದಾಗ ನಾವು ಮೇಲಧಿಕಾರಿಗಳಿಗೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಶ್ರೀರಾಮುಲು ಹಾಗೂ ರಾಜುಗೌಡರ ಅಭಿಮಾನಿಗಳು ಸೇರಿಕೊಂಡು ಬಿ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ರಾಜುಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದರು. ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪರಶುರಾಮ್ ಬಿರಾಳ್ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರ ಬರುವಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟು ಬರಲು ಶ್ರೀರಾಮುಲು ಅವರ ಮುಖ್ಯ ಕಾರಣರಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಬಂಧುಗಳೇ, ಈ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರಲು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರು ಸುಮಾರು 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಈ ಒಂದು ಭಾರತೀಯ ಜನತಾ ಪಕ್ಷಕ್ಕೆ 104 ಸ್ಥಾನ ಬರಲು ಕಾರಣೀಕರ್ತರಾದಂತಹ ಶ್ರೀರಾಮುಲು ಅವರಿಗೆ ಮೊದಲ ತಾನೆ ಪಕ್ಷವೇ ಹೇಳಿತ್ತು, ಮೊದಲು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ತಮ್ಮನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇವೆಂದು ಇದೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಂದು ಮಾತು ಕೊಟ್ಟಿದ್ದರು. ಆದರೆ ಇಂದು ಅಧಿಕಾರಕ್ಕೆ ಬಂದ ತಕ್ಷಣ ಆ ಮಾತನ್ನು ಮರೆತು ನಮ್ಮೆಲ್ಲ ವಾಲ್ಮೀಕಿ ಸಮುದಾಯವಲ್ಲದೆ ಇಡೀ ಹಿಂದುಳಿದ ಸಮುದಾಯದ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲವರನ್ನು ನಿರ್ಲಕ್ಷ್ಯ ಮಾಡಿ ಇನ್ನು ಉಳಿದ ಯಾವುದು ಮೂವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ದಾರೆ, ಆದರೆ ಯಾವ ಕಾರಣಕ್ಕಾಗಿ ನೀಡಿದ್ದಾರೆ ಇನ್ನುವರೆಗೂ ನಮಗೆ ಗೊತ್ತಾಗ್ತಾ ಇಲ್ಲ. ಆದ ಕಾರಣ ತಕ್ಷಣವೇ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದಲ್ಲಿ ಮೊದಲ ಬಾರಿಗೆ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ರೈತರ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡಿ ಏಕಕಾಲಕ್ಕೆ ಸ್ವಾಯಿಲ್ ಕಾರ್ಡ್ ಅನ್ನು ಬೀದರ್ ಜಿಲ್ಲೆಯಲ್ಲಿ ವಿತರಿಸಿದ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ಹೇಳಿದ್ದಾರೆ. ಬೀದರ್ನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಮರ್ಜಾಪುರ್ ಗ್ರಾಮದಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಅವರು ದೇಶದಲ್ಲೇ ಮೊದಲ ಬಾರಿಗೆ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ರೈತರ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡಿ ಏಕಕಾಲಕ್ಕೆ ಸಾಯಿಲ್ ಕಾರ್ಡ್ ಅನ್ನು ವಿತರಿಸಿ ಮಾತನಾಡಿದ ಅವರು, ಗ್ರಾಮದ 100 ರೈತರ ಒಂದು ಪಟ್ಟಿ ಮಾಡಿ ಕ್ಲಸ್ಟರ್ ಪದ್ಧತಿಯ ವ್ಯವಸಾಯ ಮಾಡುವುದರ ಮೂಲಕ ಇಡೀ ದೇಶದಲ್ಲಿ ಒಂದು ಮಾದರಿ ಕೃಷಿ ಪದ್ಧತಿಯನ್ನು ಮಾಡುವುದಾಗಿ ಹೇಳಿದರು. ಈ ಕಾರ್ಯಕ್ರಮಕ್ಕೆ ನೈಟಿಂಗಲ್ ಪಬ್ಲಿಕ್ ಸ್ಕೂಲ್ ನ ಮಕ್ಕಳಾದ ಅಂಬಿಕಾ, ಮಧ್ಯವರ್ತಿ, ಸಾವಿತ್ರಿ, ಐಶ್ವರ್ಯ. ಪ್ರವಾಹಕ್ಕೆ ಕೊಚ್ಚಿ ಹೋದ ರಸ್ತೆ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಶಿವನ ಪಾದ ಸೇರುವುದು ಗ್ಯಾರಂಟಿ. ಬಾಗಲಕೋಟೆ ಜಿಲ್ಲೆಯ ಚಿಕ್ಕಪಡಸಲ್ಗಿ ಬ್ರಿಡ್ಜ್ ಹಾನಿಯಾದ ನಂತರ ಹೆಚ್ಚಾಗಿರುವ ವಾಹನಗಳ ಸಂಖ್ಯೆ ರಸ್ತೆಯ 4 ಅಡಿಯವರೆಗೆ ಕೊಚ್ಚಿಕೊಂಡು ಹೋದರೂ ಕೂಡ ಕಣ್ಮುಚ್ಚಿ ಕುಳಿತಿರುವ ಲೋಕೋಪಯೋಗಿ ಇಲಾಖೆ
ಜಮಖಂಡಿ ವಿಜಯಪುರ ಪರ್ಯಾಯ ರಸ್ತೆಗಳು ಕೇಳೋರು ಯಾರು? ಹಾಗಾದ್ರೆ ಈ ಸ್ಟೋರಿ ನೋಡಿ. ಕೃಷ್ಣಾ ನದಿಯ ಪ್ರವಾಹಕ್ಕೆ ಜಮಖಂಡಿ ತಾಲೂಕಿನ ಚಿಕ್ಕಪಡಿಸಲಿಗಿ ಬ್ರಿಡ್ಜ್ಗೆ ಹಾನಿಯಾಗಿ ಸಂಚಾರಕ್ಕೆ ಯೋಗ್ಯವಾಗದೆ ಸಂಚಾರ ಸ್ಥಗಿತಗೊಂಡ ಬಳಿಕ ಜಮಖಂಡಿ, ಮುಧೋಳ್, ರಬಕವಿ, ಬನಹಟ್ಟಿ, ಗೋಕಾಕ್ ಮುಂತಾದ ಊರುಗಳಿಂದ ವಿಜಯಪುರ್, ಸೊಲ್ಲಾಪುರ್ಗೆ ತೆರಳುವ ಎಲ್ಲಾ ವಾಹನಗಳಿಗೆ ಜಂಬಗಿ ಬ್ರಿಡ್ಜ್ ಮಾರ್ಗವಾಗಿ ಸಾವಳಗಿ ಮೂಲಕ ಸಂಚಾರಕ್ಕೆ ಅವಕಾಶ ಮಾಡಿದ್ದಾರೆ. ಇದು ಪರ್ಯಾಯ ಮಾರ್ಗವೆನಿಸಿದ್ದಾರೆ. ಆದರೆ ಸಾವಳಗಿ ಜಮಖಂಡಿಯ ರಸ್ತೆಯು ಸಾವಳಗಿಯಿಂದ ಜಂಬಗಿ ಬೀಕೆವರೆಗೆ ಸಂಪೂರ್ಣ ಹಾಳಾಗಿದೆ. ಅಲ್ಲಲ್ಲಿ ಕೆಲವು ಕಡೆ ಡಾಂಬರೀಕರಣ ಮಾಡಿದ್ದಾರೆ, ಆದರೆ ರಸ್ತೆ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡಿಲ್ಲ. ನಿಪ್ಪಾಣಿ ತಾಲೂಕಿನ ತಹಸೀಲ್ದಾರ್ ಮನವಿ ಮೇರೆಗೆ ಗಡಿ ಭಾಗದ ಸಂತ್ರಸ್ತರಿಗೆ ಬೆಂಗಳೂರು ಕೆನರಾ ಬ್ಯಾಂಕ್ ಸಿಬ್ಬಂದಿಗಳಿಂದ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುಣ್ಣೂರ್ಗೆ ಗ್ರಾಮದ 519 ಕುಟುಂಬದವರಿಗೆ ಬೆಂಗಳೂರಿನಿಂದ ಆಗಮಿಸಿದ ಕೆನರಾ ಬ್ಯಾಂಕ್ನ ಅಧಿಕಾರಿಗಳು ನಿಪ್ಪಾಣಿ ತಹಸೀಲ್ದಾರ್ ಮನವಿ ಮೇರೆಗೆ ಗಡಿ ಭಾಗದ ಸಂತ್ರಸ್ತರಿಗೆ ತುಂಬಾ ಹಾನಿಯಾಗಿದ್ದು ನಮ್ಮ ತಾಲೂಕಿನ ಹುಣ್ಣೂರ್ಗೆ ಗ್ರಾಮದ ಸಂತ್ರಸ್ತರಿಗೆ ದಿನನಿತ್ಯ ಜೀವನದಲ್ಲಿ ಬೇಕಾಗುವ ಸಾಮಗ್ರಿಗಳನ್ನು ನೀಡಿ ಎಂದು ಹೇಳಿದ್ದರಿಂದ ಕೆನರಾ ಬ್ಯಾಂಕ್ನ ಸಿಬ್ಬಂದಿಯವರು ಅಕ್ಕಿ, ಅಡುಗೆ ಎಣ್ಣೆ, ಹಾಸಿಗೆ, ಸೀರೆ, ರವೆ, ಅವಲಕ್ಕಿ, ಸಾಬೂನು, ಬಟ್ಟೆ, ಟೂತ್ಪೇಸ್ಟ್, ಬ್ರಷ್ ಇನ್ನಿತರ ವಸ್ತುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ, ಗೀತಾ ಗಾಯಕ್ವಾಡ್, ವೈಭವ್ ಕಾಳೆ, ಸಂತೋಷ್, ಚಂದ್ರಶೇಖರ್ ಸಂತ್ರಸ್ತರು, ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಜಿತ್ ಶಂಕರ್ ಗುಂಡೆ, ಅಲ್ಲಾ ಬಕ್ಷ ಮುಲ್ಲಾ, ಅನಿಲ್ ಮಾದೇವ್ ಲಟ್ಟೆ, ನೋಡ್ರಪ್ಪ ಇವ್ರ ಮನೆಗೆ ಹೋಯ್ತಾರ ಎಲ್ಲ ಹೋಯ್ತಾರ ನೋಡ್ರಿ. ಬೆಳಗಾವಿ ಪ್ರಾದೇಶಿಕ ಕಚೇರಿ, ಕ್ಷೇತ್ರೀಯ ಕಾರ್ಯಾಲಯ ಬೆಳಗಾವಿಯಲ್ಲಿದೆ. ಇದು ಕೆನರಾ ಬೆಳಗಾವಿ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಯನ್ನು ಒಳಗೊಂಡ 62 ಶಾಖೆಗಳನ್ನು ಇದು ಸಂಪೂರ್ಣ ನಿಯಂತ್ರಣದಲ್ಲಿ ಮಾಡ್ತಾ ಇದ್ದೀವಿ ನಾವು ಕ್ಷೇತ್ರೀಯ ಕಾರ್ಯಾಲಯದಲ್ಲಿ. ಇದು ನಮ್ಮ ಕೆನರಾ ಬ್ಯಾಂಕಿನ ಹೆಡ್ ಆಫೀಸ್ ಇರುವುದು, ಪ್ರಧಾನ ಕಚೇರಿ ಬೆಂಗಳೂರಲ್ಲಿ. ನಾವು ಉತ್ತರ ಕರ್ನಾಟಕದಲ್ಲಿ ಈ ರೀತಿ ನೆರೆ ಸಂತ್ರಸ್ತ ಆಗಿದೆ ಅಂತ ನಮ್ಮ ಉತ್ತರ ಕನ್ನಡ ಪ್ರಧಾನ ಕಾರ್ಯಾಲಯದಲ್ಲಿ ಹೇಳಿದಾಗೆ, ನಮ್ಮ ಪ್ರಧಾನ ಕಾರ್ಯಾಲಯದಲ್ಲಿರುವಂಥ ಎಲ್ಲ ಎಂಪ್ಲಾಯಿಗಳು ಅಂದರೆ ಎಲ್ಲ ನೌಕರರು ಸೇರಿ ನಾವು ನಮ್ಮ ಕೈಲಾದ ಸಹಾಯವನ್ನು ಈ ಜನರಿಗೆ ಮಾಡೋಣ ಅಂತೇಳಿದ್ರು. ತಮ್ಮ ಕೈಯಿಂದ ಎಷ್ಟು ಸಾಧ್ಯದನ ಅಷ್ಟು ಇಲ್ಲಿ ಒಂದು ಹಳ್ಳಿಗೆ ನಾವು ಸಹಾಯ ಮಾಡೋಣ ಅಂತಕೊಂಡು ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ತಹಸೀಲ್ದಾರರ ಜೊತೆ ಮಾತಾಡಿಕೊಂಡು ಕೇಳಿಕೊಂಡು ಯಾವ ಹಳ್ಳಿಗೆ ನಾವು ಹೋಗ್ಬೋದು ಅಂತ ವಿಚಾರದಾಗ ಈ ಹುನ್ನೂರಿಗೆ ಅಲ್ಲಿ ನೋಡಮ್ಮ, ಅಕ್ಕ ನೋಡ ಕಲ್ಲಪ್ಪ ಗೋರಡೆ. ಬ್ಯಾಂಕ್ ರಿಜನಲ್ ಆಫೀಸಿಂದ ಕುಲಕರ್ಣಿ ಸರ್ ಬಂದಿದ್ದಾರೆ, ಹೆಡ್ ಆಫೀಸಿಂದ ಕೃಷ್ಣಮೂರ್ತಿ ಅವರು ಇದ್ದಾರೆ. ಆಮೇಲೆ ನಮ್ಮ ಮಿಸ್ಸಸ್ ಗೀತಾ ಅವರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿರೋದ್ರಿಂದ ಕಂಪ್ಲೀಟ್ ಕೆನರಾ ಬ್ಯಾಂಕ್ ಎಂಟೈರ್ ಟೀಮು ಬಂದ್ಬಿಟ್ಟು ನಮ್ಮ ನಿಪ್ಪಾಣಿ ತಾಲೂಕಿನ ಹುಣ್ಣೂರು ಗ್ರಾಮದ ನೆರೆ ಸಂತ್ರಸ್ತರಿಗೆ ನಮ್ಮ ಕೈಲಾದಂತಹ ಸಹಾಯ ಮಾಡಿದ್ದಾರೆ. ಇದು ಶ್ಲಾಘನೀಯಾದಂಥ ಒಂದು ಕಾರ್ಯ. ಇದ್ರ ಬಗ್ಗೆ ನಮ್ಮ ರೀಜನಲ್ ಬ್ಯಾಂಕ್ ಮ್ಯಾನೇಜರ್ AGM ಆದಂತಹ ಶ್ರೀ ಕುಲಕರ್ಣಿ ಸರ್ ಅವರ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ,
ಇದೇ ದಿನದಂದು ದೇಶಾದ್ಯಂತ 6 ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲೆ ನಿಷೇಧಿಸಲಿದ್ದಾರೆ. ಇಂತಹ ನಿಷೇಧಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ದೇಶದಲ್ಲಿ ಸ್ವಚ್ಛತೆಯ ಮಂತ್ರ ಜಪಿಸುವ ಮೂಲಕ ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಆಂದೋಲನ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಮತ್ತೊಮ್ಮೆ ಹೆಜ್ಜೆ ಇರಿಸಲಿದ್ದಾರೆ, ಅದು ಪ್ಲಾಸ್ಟಿಕ್ ನಿಷೇಧದ ಮೂಲಕ. ಹೌದು, 2 ಅಕ್ಟೋಬರ್ ಗಾಂಧಿ ಜಯಂತಿ ಸಲುವಾಗಿ ದೇಶದಲ್ಲಿ 6 ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನಿಷೇಧ ಹೇರುವ ಕುರಿತು ಚಾಲನೆ ನೀಡಲಿದ್ದಾರೆ. ಈ ಮೂಲಕ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲೆ ಸಮರ ಸಾರಲು ಹೊರಟಿದ್ದಾರೆ. ಅಂದಹಾಗೆ ಪ್ಲಾಸ್ಟಿಕ್ ಚೀಲ, ಕಪ್, ಪ್ಲೇಟ್, ಸಣ್ಣ ಬಾಟಲ್, ಸ್ಟ್ರಾ ಮತ್ತು ಕೆಲವು ರೀತಿಯ ಸ್ಯಾಷೆ ಒಳಗೊಂಡಂತೆ 6 ಪ್ಲಾಸ್ಟಿಕ್ ಉತ್ಪನ್ನಗಳು 2 ಅಕ್ಟೋಬರ್ ದೇಶಾದ್ಯಂತ ನಿಷೇಧವಾಗಲಿವೆ. ಈ ಮೂಲಕ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮತ್ತಷ್ಟು ಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ನೀಡಲಿದ್ದಾರೆ. ಕಲಬುರಗಿ ನಗರದ ಸೆಂಟ್ ಜೋಸೆಫ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ಜಾನಪದ ದಿನಾಚರಣೆಯ ಅಂಗವಾಗಿ ಇದೇ ಆಗಸ್ಟ್ 31 ಕಾಲೇಜಿನಲ್ಲಿ ದೇಸಿ ಹಬ್ಬ ಸಂಭ್ರಮಾಚರಣೆ ಕಾರ್ಯಕ್ರಮ ಬಹು ಅದ್ದೂರಿಯಾಗಿ ಜರುಗಲಿದೆ. ಕಲಬುರಗಿ ನಗರದ ಸಂತ ಜೋಸೆಫ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಕಾಲೇಜಿನಲ್ಲಿ ದೇಶಿ ಹಬ್ಬ ಸಂಭ್ರಮಾಚರಣೆ ಕಾರ್ಯಕ್ರಮ ಇದೇ ಆಗಸ್ಟ್ 31 ನಗರದ ಸಂತ ಜೋಸೆಫ್ ಕಾಲೇಜು ಸೆಮಿನಾರ್ ಹಾಲ್ನಲ್ಲಿ ಬೆಳಿಗ್ಗೆ 11 ನಡೆಯಲಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿಬಿ ನಾಯಕ್, ಶ್ರೀ ಶಿವಶಾಂತ್ ರೆಡ್ಡಿ ಮುನ್ನಹಳ್ಳಿ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಜಿಸಿ ನಿಂಗಣ್ಣ, ಭವಾನಿ ಸಿಂಗ್ ಠಾಕೂರ್, ಸಿಸ್ಟರ್ ಸ್ಮಿತಾ, ಸಿಸ್ಟರ್ ಅಗ್ನೇಸ್ ಇತರರು ಭಾಗವಹಿಸಲಿದ್ದಾರೆ. ಈ ಜಾನಪದ ಜಾತ್ರೆ ಅದ್ದೂರಿ ಸಮಾರಂಭಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಸರ್ವರಿಗೂ ಆದರದ ಸ್ವಾಗತವನ್ನ ಕೋರಿದ್ದಾರೆ. ಒಡಿಶಾದ ಶಾಲಾ ಮತ್ತು ಸಾಮೂಹಿಕ ಶಿಕ್ಷಣ ಸಂಸ್ಥೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶವನ್ನು ಸುಧಾರಿಸುವ ವ್ಯವಸ್ಥೆಯನ್ನು ಪರಿಚಯಿಸಲು ಯೋಜಿಸಿದೆ. ಶಿಕ್ಷಕರು ಈಗ ಅದರ ಮೇಲೆ ಕಾರ್ಯಕ್ಷಮತೆ ಆಧಾರದ ಮೇಲೆ ಮೌಲ್ಯಮಾಪನ ಪಡೆಯುತ್ತಿದ್ದಾರೆ. ಶಾಲೆ ಮತ್ತು ಸಮೂಹ ಶಿಕ್ಷಣ ಸಚಿವ ಸಮೀರ್ ರಂಜನ್ ಡ್ಯಾಶ್, ನಾವು ವಿದ್ಯಾರ್ಥಿಗಳಿಂದ ಪ್ರತಿಕ್ರಿಯೆ ಪಡೆಯುತ್ತೇವೆ. ಪ್ರತಿ ತರಗತಿಯಲ್ಲಿ ಶಿಕ್ಷಕರು ತಮ್ಮ ಪ್ರವೇಶ ಮತ್ತು ನಿರ್ಗಮದ ಸಮಯ, ಅವರು ತರಗತಿಯಲ್ಲಿ ಕಲಿಸಿದ ವಿಷಯಗಳು ಮತ್ತು ತರಗತಿಯಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಮೂದಿಸಬೇಕಾದ ರಿಜಿಸ್ಟರ್ ಇರುತ್ತದೆ. फीडबैक लेंगे वो कैसे पढ़ा रहा है, कैसे चल रहा है और क्या क्या होना चाहिए और कैसे लर्निंग सिस्टम आने से आपको अच्छा होगा. तो स्टूडेंट से फीडबैक लेने के लिए हम लोग सोच रहा है, इसीलिए हम तुमको अभी दे रहा है. आपका जो रूटीन का टाइम पर आप जो स्कूल क्लास टीचर स्कूल क्लासरूम पर गए हैं उसमें आज क्या सब्जेक्ट है, क्या पढ़ाया है, वो कैसे पढ़ा है, इसके लिए एक फॉर्मेट हम लोग दिया है, इसमें उसको लिखना होगा. तो इसे जब हर एक क्लास को अटेंड करेंगे, हर एक दिन पढ़ाएंगे, तो इन जनरल कोर्स विल कंप्लीट. जो 4 मास को कोर्स को जो 2 मास में पढ़ाता था, जिसके लिए स्टूडेंट का ऊपर जो प्रेशर रह गया था, अभी वो नहीं होगा. वो 4 मास पढ़ाएंगे तो फोर मंथ पढ़ेंगे तो अच्छा टाइम पर कोर्स विल कंप्लीट. ಸುಮಾರು 8 ಉದ್ದದ ಭಾರತೀಯ ರಾಕ್ ಹೆಬ್ಬಾವನ್ನು ಒಡಿಶಾದ ಜಾಜುಪುರದಿಂದ ರಕ್ಷಿಸಲಾಗಿದೆ. ಇದು ಜಾಜುಪುರದ ಕಾಮೇನಾ ಬಜಾರ್ ಪ್ರದೇಶದ ತೆರಿಗೆ ಮೈದಾನದಲ್ಲಿ ಪತ್ತೆಯಾಗಿದೆ. ನಂತರ ಪೈಥಾನ್ ಅನ್ನು ಕಾಡಿಗೆ ಬಿಡುಗಡೆ ಮಾಡಲಾಗಿದೆ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬ ಸಮೀಪಿಸುತ್ತಿರುವುದರಿಂದ ಇಲ್ಲೊಬ್ಬ ಪರಿಸರ ಪ್ರೇಮಿ ಕಾಗದ ತಿರುಳು ಮತ್ತು ಬೀಜಗಳಿಂದ ಗಣೇಶನ ವಿಗ್ರಹವನ್ನು ತಯಾರು ಮಾಡಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಮಂಗಳೂರು ಮೂಲದ ನಿತಿನ್ ವಾಜ್ ಪರಿಸರ ಸ್ನೇಹಿ ಕಾಗದ ತಿರುಳು ಮತ್ತು ಬೀಜಗಳಿಂದ ಗಣೇಶನನ್ನ ವಿಗ್ರಹವನ್ನಾಗಿ ತಯಾರು ಮಾಡಿದ್ದಾರೆ. ನಾವು ವಿಷಕಾರಿ ಬಣ್ಣಗಳನ್ನ ಅಥವಾ ಇತರ ಯಾವುದೇ ವಿಷಕಾರಿ ವಸ್ತುಗಳನ್ನ ಬಳಸಿಲ್ಲ. ಈ ವಿಗ್ರಹವನ್ನ ತಯಾರಿ ಬೀಜಗಳು ಮತ್ತು ಹಣ್ಣಿನ ಬೀಜಗಳೊಂದಿಗೆ ಹುದುಗಿಸಲಾಗಿದೆ. ಅದು ನೀರಿನಲ್ಲಿ ಕರಗಿದ ನಂತರ ಅದು ಸಸ್ಯವಾಗಿ ಬೆಳೆಯುತ್ತದೆ ಎಂದು ಹೇಳಿದರು.
this is the eco Ganesha that we have prepared this time in Mangalore. This is prepared by making paper pulp. That's the old newspapers or notebooks that we have at home. We have crushed it and made a pulp out of it, so from which we have made these eco Ganeshas. The speciality of this is that we not use any toxic paints or any other toxic materials in this. This Ganesha is embedded with the seeds consisting of vegetable seeds as well as fruiting trees. So once you put it in a pot and then water it, so this completely dissolves in the water and you can see seeds and vegetable and fruiting trees growing out of this Ganesha. And we have quite a little demand in Mangalore, but places like Bangalore, Shivamogga, Madikeri, we have got a huge demand about this product. So we have done around 30 to 40 Ganeshas this time. Maybe next year we will reach everyone's home in and around Mangalore. ಸದ್ಯದಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಯುವಕರಿಗೆ 50,000 ಉದ್ಯೋಗ ಅವಕಾಶ ದೊರೆಯುತ್ತದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ರ ಹೇಳಿಕೆ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ ವಿಧಿ 370 ರದ್ದತಿ ಬಳಿಕ ಕೇಂದ್ರ ಸರ್ಕಾರ ಇದೀಗ ಕಣಿವೆ ರಾಜ್ಯದ ಯುವಕರಿಗೆ 50,000 ಉದ್ಯೋಗ ಕಲ್ಪಿಸುವ ಘೋಷಣೆ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಈ ಕುರಿತು ಮಾಹಿತಿ ನೀಡಿದ್ದು, ಕಣಿವೆ ರಾಜ್ಯದ ಯುವಕರಿಗಾಗಿ ರಾಜ್ಯದಲ್ಲಿ 50,000 ಉದ್ಯೋಗ ಸೃಷ್ಟಿಸಲಾಗುತ್ತಿದೆ, ಮುಂದಿನ 2 ಅಥವಾ 3 ತಿಂಗಳಲ್ಲಿ ಯುವಕರಿಗೆ ಉದ್ಯೋಗ ನೀಡುವ ವಿಶ್ವಾಸವಿದೆ ಎಂದು ಹೇಳಿದರು. ಇವಿಷ್ಟು ಈವರೆಗಿನ ಸುದ್ದಿಗಳು.